ಗೂಢಚಾರನು ತಿಳುಹಿಸಿದ ಸುದ್ದಿಯಲ್ಲಿ ಸತ್ಯದ ಸುಳುಹು ಇದ್ದೀತೆ? ನಾನೇ ಕಳುಹಿಸಿದ ಗೂಢಚಾರನಲ್ಲಿ ನನಗೆ ಅಪನಂಬಿಕೆಯೇ? ಸ್ವಲ್ಪವಾದರೂ ಸತ್ಯವಿರಲೇಬೇಕು ಆ ವಿಷಯದಲ್ಲಿ. ಶ್ರೀಕೃಷ್ಣನು ಆ ಪಾಂಡವರಿಂದ ಸಂಧಾನಕ್ಕಾಗಿ ಕೌರವೇಶ್ವರನಲ್ಲಿಗೆ ಹೊರಟಿದ್ದಾನೆ. ಪಾಪ, ವನವಾಸ ಉಪವಾಸಗಳಿಂದ ಕಂಗೆಟ್ಟಿರುವ ಪಾಂಡವರು ವಿಧಿಯಿಲ್ಲದೆ ಸಂಧಾನವನ್ನು ಬಯಸಿದ್ದಾರೆ. ಈ ಸಂಧಾನದ ಸಂದೂತ ಶ್ರೀಕೃಷ್ಣ. ಏನಿದು? ಕುದುರೆಯ ಹೆಜ್ಜೆಯ ಸಪ್ಪಳವಾಗುತ್ತಿದೆ. ಓ, ಯಾರೋ ಇತ್ತಲೇ ಬರುತ್ತಿದ್ದಾರೆ. ನಮಸ್ಕಾರ ಶಕುನಿ ಮಹಾಪ್ರಭು. ಓ ವಿಚಿತ್ರ, ಮತ್ತೇಕೆ ಬಂದೆ? ಏನಾದರೂ ಹೊಸ ಸಮಾಚಾರವಿದೆಯೇ? ಸಮಾಚಾರದ ಸುಗ್ಗಿ ಮಹಾಶಯ, ನಾನು ತಿಳಿಸಿದ ಸುದ್ದಿಯ ಸತ್ಯದ ಬೆಂಬಲಕ್ಕಾಗಿ ಮತ್ತೊಂದು ಸುದ್ದಿ. ಹೌದೇನು? ಪಾಂಡವರು ಶ್ರೀಕೃಷ್ಣನನ್ನು ಬರಮಾಡಿಕೊಳ್ಳಲಿಕ್ಕೆ ವಿರಾಟನಗರದಿಂದ ದೂತನನ್ನು ಅಟ್ಟಿದ್ದಾರಂತೆ. ನೀನು ಈಗಾಗಲೇ ಕೃಷ್ಣನು ವಿರಾಟನಗರದಿಂದ ಹೊರಟಿದ್ದಾನೆ ಎಂದು ಹೇಳಿದ್ದೆ. ಈಗ ನೋಡಿದರೆ ಅವನಿನ್ನೂ ಆ ಪಾಂಡವರಿಂದ ಹೊರಟಿಲ್ಲ ಎಂಬಂತೆ ಕಾಣುತ್ತಿದೆ. ಹೌದು ಮಹಾಪ್ರಭು, ನಾನು ಹೇಳಿದ್ದು ಸತ್ಯವಾಗಿಯೇ ಇದೆ. ಧರ್ಮರಾಯನು ಸಮರಕ್ಕಿಂತಲೂ ಸಂಧಾನವೇ ಸಮಯೋಚಿತವಾದ್ದರಿಂದ ಸಂಧಾನಕ್ಕೆ ಸಂದೂತನನ್ನಾಗಿ ಶ್ರೀಕೃಷ್ಣನನ್ನು ಕಳುಹಿಸುವುದೇ ನ್ಯಾಯಸಮ್ಮತವೆಂದು ವಿರಾಟನೊಂದಿಗೆ ಹೇಳುತ್ತಿದ್ದ ಸುದ್ದಿ ನನಗೆ ತಲುಪಿತು. ತಕ್ಷಣ ತಮಗೆ ಅರಿಕೆ ಮಾಡಿಕೊಳ್ಳಲು ಬರ. ಹಾಗಾದರೆ ನೀನು ಈಗ ತಂದಿರುವ ಸುದ್ದಿ ಏನು? ಮಹಾಪ್ರಭು, ತಮ್ಮ ಆಜ್ಞೆಯಂತೆ ನಾನು ಅಲ್ಲಿಲ್ಲದಿರುವಾಗ ಅಲ್ಲಿನ ವಿದ್ಯಮಾನಗಳನ್ನೆಲ್ಲ ತಿಳಿದುಕೊಳ್ಳಲು ಗೆಳೆಯ ಗೇಗೆಯನನ್ನು ನೇಮಿಸಿ ಬಂದಿದ್ದೆ. ವಿರಾಟನಗರದಿಂದ ದೂತನು ಅತ್ತ ಹೊರಟ ಕೂಡಲೇ ಗೆಳೆಯ ಗೇಗೆಯ ಇತ್ತ ಬಂದಿದ್ದಾನೆ. ಮಹಾಪ್ರಭು, ಇನ್ನೊಂದು ವಾರದಲ್ಲಿಯೇ ವಿರಾಟನಗರದಲ್ಲಿ ಶ್ರೀಕೃಷ್ಣನ ಹಿರಿಯತನದಲ್ಲಿ ಸವಿಚಾರ ಮಂಡಳಿ ಸೇರಬಹುದು. ಭಲೇ, ಒಳ್ಳೆಯ ಸುದ್ದಿಯನ್ನೇ ತಂದಿದ್ದೀ ವಿಚಿತ್ರ. ನೀನು ಈ ಕೂಡಲೇ ವಿರಾಟನಗರಕ್ಕೆ ಹೊರಡು. ಕೃಷ್ಣನು ಅಲ್ಲಿ ಬಂದು ಸೇರುವುದರ ಒಳಗಾಗಿ ನೀನು ಅಲ್ಲಿರಬೇಕು. ಅಲ್ಲಿನ ವಿದ್ಯಮಾನಗಳನ್ನೆಲ್ಲ ನನಗೆ ಚಾಚೂ ತಪ್ಪದೆ ತಿಳಿಸುತ್ತಿರಬೇಕು. ಅಪ್ಪಣೆ ಮಹಾಪ್ರಭು. ಸಂಧಾನ ನಡೆಯುವುದು ಖಚಿತವಾಯಿತು, ಸಮರ ನಡೆಯುವುದು ಸಾಧ್ಯವಿಲ್ಲ. ಆ ಭೀಮನು ಕೌರವರ ಮೇಲಿನ ಸೇಡನ್ನು ಮರೆತರಾಯಿತು. ಸಂಧಾನ ಸೇಡು ಸೇಡು. ಓ ಭೀಮನು ಕೌರವರ ಮೇಲಿನ ಸೇಡನ್ನು ಮರೆಯಬಹುದು, ಆದರೆ ಆ ದುರುಳ ದುರ್ಯೋಧನನ ಮೇಲಿನ ನನ್ನ ಸೇಡು ಮರೆಯಲು ಸಾಧ್ಯವೇ? ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಎಲ್ಲವೋ ಎಲ್ಲವೋ ದುರುಳ ದುರ್ಯೋಧನ, ನನ್ನ 100 ಸಹೋದರರನ್ನು ಕಾಣದ ಕಗ್ಗವೆಯಲ್ಲಿಟ್ಟು ಬಂಧಿಸಿ ಕೊಲ್ಲಿಸಿದೆಯಲ್ಲ, ಅವರದೇನು ತಪ್ಪಾಗಿತ್ತು? ನಿಷ್ಪಾಪಿಗಳಾದ ನನ್ನ ಸಹೋದರರು ಸಾಯಲೇಬೇಕೆಂಬುದೇ ಸಹೋದರ ಮಾವಂದಿರ ಮೇಲಿನ ನಿನ್ನ ಬಯಕೆಯೇ? ಈಡೇರಿದೆ ಈಡೇರಿದೆ ನಿನ್ನ ಛಲ. ಅಯ್ಯೋ ಅಯ್ಯೋ, ನನ್ನ 100 ಸಹೋದರರು ತಮ್ಮ ಪಾಲಿಗಿತ್ತ ಅನ್ನವನ್ನು ನನಗೆ ಉಣಬಡಿಸಿ ಒಬ್ಬೊಬ್ಬರಾಗಿ
ಹೇಗಿದರು? ಅಸುನಿ ಹೇಗಿದರು? ಸಾಯುವ ಕೊನೆಯ ಗಳಿಗೆಯಲ್ಲಿ ಶಕುನಿಯರ ಸೇಡು ಸಾಧಿಸು ಸಹೋದರ ಎನ್ನುತ್ತಲೇ ಅಸುನೀಗಿದರು. ಅವರೆಲ್ಲರೂ ಉಳಿದರು, ಎಲ್ಲರೂ ಉಳಿದರು, ಆದರೆ ನಾನೊಬ್ಬ ಉಳಿದೆ. ಏಯ್, ಏಕೆ ಗೊತ್ತೇ? ಸೇಡು ಸಾಧಿಸಲಿಕ್ಕೆ ಸೇಡು. ಏನಯ್ಯ ಹೀಗೆಯ್ಯ, ಇಷ್ಟೊಂದು ಭಯ ನಿನಗೆ? ಓಹ್, ನೀನು? ನಾನೇ. ಮತ್ತೆ ಯಾರೆಂದು ತಿಳಿದು ಹೆದರಿದೆ? ನಾನು? ಏ, ಭಯ ಏನಿಲ್ಲ, ಅಂದ್ರೆ ನಾನೇನು ಹೆದರ್ಕೊಂಡಿಲ್ಲ ಅನ್ನು. ಸರಿ ಸರಿ ಹೇಳು, ನೀನು ನನ್ನನ್ನು ಯಾರೆಂದು ತಿಳಿದು ಹೆದರಿದೆ? ಅದೇ ನಾನು ಹೇಳಿದ್ನಲ್ಲಪ್ಪ, ವಿರಾಟ್ ನಗರದಿಂದ ಬಂದೆ. ಹ್ಞೂ, ಅದು ನನಗೆ ಗೊತ್ತು. ಈಗ ಹೇಳು, ನೀನು ನನ್ನನ್ನು ಯಾರು ಅಂತ ತಿಳಿದುಕೊಂಡೆ? ಸ್ವಲ್ಪ ಇರಯ್ಯ, ಯಾಕೆ ಇಷ್ಟೊಂದು ಅವಸರ ಮಾಡ್ತೀಯ? ಎಲ್ಲ ನಿಧಾನವಾಗಿ ಹೇಳ್ತೀನಿ. ಅಲ್ಲಿಂದ ಬಂದಲ್ಲ ಬಾಬಾ, ನೆನ್ಸ್ಕೊಂಡ್ರೆ ಈಗಲೂ ನನ್ನ ಮೈಯೆಲ್ಲ ನಡುಗುತ್ತಪ್ಪ. ಅಂದ್ರೆ ಈಗೇನು ಭಯ ಇಲ್ಲ, ಆಗೊಂಥರ ಆಗಿತ್ತು. ಅದನ್ನೇ ನೆನ್ಸ್ಕೊತಾ ಬಂದಿಲ್ಲ ಕೂತ್ನ. ನೀನು ಹಿಂದ್ಗಡೆ ಹಿಂದೆ ಬಂದ ಅಂದು ಮುಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಬೆಚ್ಚಿಬಿದ್ದೆ. ಅಷ್ಟಕ್ಕೆ ನೀನು ನಾನು ಹೆದರ್ಕೊಂಡ್ಬಿಟ್ಟೆ ಅನ್ಕೊಂಡ್ಬಿಟ್ಯಾ? ಸರಿ ಹೋಯ್ತು, ನೀನು ಹೇಳುತ್ತಿರುವುದು ನಿನಗೆ ಅರ್ಥವಾದ ಹಾಗೆ ಕಾಣಿಸುತ್ತಿಲ್ಲ. ಅದೇನು ನೆನೆಸಿಕೊಂಡೆ? ಏನು ಕತೆ, ಸರಿಯಾಗಿ ಹೇಳು. ಅಯ್ಯ, ನಿನ್ನ ಒಬ್ಬನೇ ಬಿಟ್ಟು ವಿರಾಟ್ನಗರಿಂದ ಬಂದ್ಬಿಟ್ಟಿಯಲ್ಲಪ್ಪ. ಹೌದು ಹೌದು. ಅಲ್ಲಿ ನೀನ್ ಇಲ್ಲದಾಗ ಅಲ್ಲೇನೇನ್ ನಡೆಯುತ್ತೆ, ಯಾರ್ಯಾರು ಏನೇನ್ ಮಾಡ್ತಾರೆ, ಆಮೇಲೆ ಶ್ರೀಕೃಷ್ಣ ಅಲ್ಲಿ ಯಾವಾಗ ಬರ್ತಾನೆ, ಅಲ್ಲಿ ಅವ್ರು ಏನ್ ಮಾತಾಡ್ಕೋತಾರೆ ಅಂತೆಲ್ಲಾ ವಿಷಯಗಳನ್ನು ವೇಷ ಬದಲಾಯಿಸ್ಕೊಂಡು ಗುಪ್ತವಾಗಿ ವಿಷಯ ಸಂಗ್ರಹಿಸುವಂತ ಹೇಳಿದ್ದೆ ನೋಡು. ನಿನ್ನ ತಲೆ, ನಾನು ನಿನಗೆ ಹೇಳಿಕೊಟ್ಟದ್ದನ್ನೇ ಮತ್ತೇನ್ ಹೇಳುತ್ತಿರುವೆ? ಮುಂದೇನಾಯ್ತು ಹೇಳಯ್ಯ. ನೀನೆಲ್ಲ ಒಳ್ಳೆ 6 ತಿಂಗಳಲ್ಲಿ ಉಂಟು ಬಿಡು, ಸ್ವಲ್ಪ ನಿಧಾನ ಮಾಡಬಾರ್ದೆ, ಎಲ್ಲ ಹೇಳ್ತೀನಿ. ಹಾಗೆ ಅಂತ ಹೇಳಿದ್ದೆ ನೋಡು, ನಾನು ಹಾಗೆ ಮಾಡಿದೆ. ಅಂದ್ರೆ ವೇಷ ಬದಲಾಯಿಸ್ಕೊಂಡಿದ್ದೆ, ಹಾಗೂ ಹೀಗೂ ಅರಮನೆಯ ಕಾವಲುಗಾರರ ಪರಿಚಯ ಮಾಡಿಕೊಂಡೆ. ಎಲ್ಲಿ ನೋಡಿದ್ರು ಒಂದೇ ಸುದ್ದಿ, ಭೀಮ ಹಾಗಿದ್ದಾನೆ ಹೀಗಿದ್ದಾನೆ ಅಂತ. ಅಬ್ಬಾ, ಆ ಮುಖ ನೋಡಿದಾಗ ನನ್ಗೆ ಈಗಲೂ ಮೈಯಲ್ಲ, ಈಗೇನು ಭಯ ಇಲ್ಲ ಅನ್ನು. ಇದು ಈ ಭುಜ ನೋಡು, ಕೀಲು ಮುರಿದು ಎಲ್ವೆಲ್ಲ ಪುಡಿ ಪುಡಿ ಆಗೋಗಿದ್ಯಪ್ಪ. ಎಲ್ಲೋ ಏನು ಕಾಣಿಸ್ತಾನೆ ಇಲ್ವಲ್ಲ? ಸರಿ ಹೋಯ್ತು ಬಿಡು, ಒಳಗಾಗಿರೋದು ನಿನಗೆ ಯಾಕೆ ಕಾಣುತ್ತೋ? ಸರಿ ಸರಿ, ಯಾಕೆ ಹಾಗಾಯ್ತು? ಯಾಕೆ ಹಾಗಾಯ್ತು ಅಂತಂದ್ರೆ ಆ ಭೀಮ ಇಲ್ಲಿ ಜೋರಾಗಿ ಮುಟ್ಬಿಟ್ಟ. ಅದ್ ಸರಿ, ನೀನ್ ಯಾಕೆ ಇಷ್ಟ ಆಶ್ಚರ್ಯ ಪಡ್ತೀಯ? ಜಗೆಯ್ಯ, ನೀನು ನಿಜವಾಗಿಯೂ ಭೀಮನನ್ನು ನೋಡಿದೀಯಾ? ಅಯ್ಯಯ್ಯೋ, ಕಳೆದ 7 ಜನ್ಮಗಳಿಂದ ನಾನು ಸುಳ್ಳು ಹೇಳಿಲ್ಲಪ್ಪ. ಸರಿ, ಮುಂದೇನಾಯ್ತು? ಮುಂದೇನಾಯ್ತು ಅಂತಂದ್ರೆ, ಅಯ್ಯೋ ಎಚ್ಚರ ಇದ್ದೀನಿ ತಾನೆ, ಮುಂದೇನಾಯ್ತು ಅಂತ ಗೊತ್ತಾಗೋದು. ಆ ಮುಖ ನೋಡಿದಾಗ್ಲೆ ನನಗೊಂಥರ ಆಗೋಯ್ತು, ಕೈ ಇಟ್ಟ ಮುಗಿದೋಯ್ತು, ಎಚ್ಚರ ತಪ್ಪಿ ಬಿದ್ದಿದ್ದೆ. ಎದ್ದಾಗ ನೋಡ್ತೀನಿ, ಊರು ಹೊರಗಿನ ಗೋಬರದ ಹೊಂಡದತ್ರ ಬಿದ್ದಿದ್ನಪ್ಪ. ಎದ್ದಿದ್ದೇ ತಡ, ಹಿಂದೆ ನೋಡಿದೆ, ಒಂದೇ ಉಸಿರಲ್ಲಿ ಓಡ್ಕೊಂಡ್ ಬಂದ್ಬಿಟ್ನಪ್ಪ ತಪ್ಪಿಸ್ಕೊಂಡು. ಗೆಗೆಯ್ಯ, ನೀನು ಮಹಾಶೂರನಯ್ಯ. ಅದಿರಲಿ, ನೀನು ಭೀಮನನ್ನು ಕಾಣುವ ಕಾರಣ? ಅಯ್ಯೋ, ನಂದೇನು ತಪ್ಪಿಲ್ಲ ಅಪ್ಪ, ಸುಮ್ಮನೆ ಎಳ್ಕೊಂಡು ಹೋಗಿ ಆ ಭೀಮನ ಮುಂದೆ ನಿಲ್ಸ್ಬಿಟ್ರು. ಯಾರು? ಊರಿನ ಜನ, ವಿರಾಟ್ ನಗರದವರು. ಹಾಗಾದ್ರೆ ನಿನ್ನ ವೇಷ ಬಯಲಾಗಿ ಹೋಯ್ತು. ಚಾ, ನಾನು ಹಾಗೆಲ್ಲ ಸಡಿಲು ಬಿಡ್ತೀನಿ? ಅವರು ಕೃಷ್ಣ ಇವತ್ತು ಬರ್ತಾನೆ ಅಂತಿದ್ರು, ನನಗೆಲ್ಲ ಗೊತ್ತಿದ್ರು, ಯಾಕೆ ಅಂತ ಕೇಳಿದೆ ತಕ್ಷಣ ಅವರು, ನಿನಗ್ ಗೊತ್ತಿಲ್ವಾ, ಹಾಗಾದ್ರೆ ನಿನ್ನ ಬೇರೆ ದೇಶದಲ್ಲಿ ಇರ್ಬೇಕು ನೀನು, ನಿನ್ನ ದೇಶ ಯಾವುದು ಅಂತ ಕೇಳಿದ್ರು. ನನ್ನ ದೇಶ ಯಾವ್ದಾದ್ರೆ ನಿಮ್ಗೇನಯ್ಯ, ನನ್ನ ಮೀಸೆಗಿರೋ ಬೆಲೆ ನಿಮ್ಮ ದೇಶಕ್ಕಿಲ್ಲ ಅಂತ ನಾನಂದ್ರೆ ತಕ್ಷಣ ಅವರು ಕೋಪ ಮಾಡ್ಕೊಂಡ್ಬಿಡದೆ. ಸುಮ್ ಸುಮ್ನೆ ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡ್ಬೇಕು ಹೇಳು?
ಒಳ್ಳೆ ಮಂಕಯ್ಯ ಕಣಯ್ಯ ನೀನು ಹೇಗೆಯ್ಯ ಅಲ್ಲ, ಅವರ ದೇಶದ ಬೆಲೆಗೂ ನಿನ್ನ ಮೀಸೆ ಬೆಲೆಗೂ ಹೋಲಿಸಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ. ದೇಶಾಭಿಮಾನ ಇಲ್ಲದೆ ಇರೋರಿಗೂ ಕೋಪ ಬರುತ್ತೆ ಕಣಯ್ಯ. ಗೆಗೆಯ್ಯ, ಅವರು ನಿನ್ನನ್ನು ಹಿಡಿದು ಕಡಿದು ಹುಚ್ಚು ದೂರು ಮಾಡದೇ ಇರೋದೇ ನನ್ನ ಆಶ್ಚರ್ಯ. ಅದಿರಲಿ, ನೀನು ಭೀಮನನ್ನು ಕಾಣಲು ಕಾರಣ ಕೂತ್ಕೊಳ್ಳ. ಕೀಚಕ ಸತ್ತ ಮೇಲೆ ವಿರಾಟ್ ನಗರದ ಮಾನ ಅಭಿವೃದ್ಧಿ ಕಾಪಾಡ್ತೀವಿ ಅಂತ ಆ ಪಾಂಡವರು ಹೇಳಿದಾರಂತಪ್ಪ. ವಿರಾಟ್ ನಗರದ ಮಾನ ನಾನ್ ತೆಗೆದೆ ಅಂತ ಈ ಅಳ್ಕೊಂಡು ಹೋಗಿ ಭೀಮನ ಮುಂದೆ ನಿಲ್ಸ್ಬಿಟ್ರು. ಮುಂದೇನಾಯ್ತೋ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ವಿರಾಟ್ ನಗರದಲ್ಲಿ ಸಂಧಾನಕ್ಕೆ ಎಲ್ಲರೂ ಸಿದ್ಧವಾಗಿದ್ರು. ಆ ದ್ರೌಪದಿ ಭೀಮ ಯುದ್ಧ ಆಗ್ಲೇಬೇಕು ಅಂತ ಹೇಳಿದಾರಂತೆ. ಅದಕ್ಕೆ ಯುದ್ಧವೇ ಸಿದ್ಧ. ಸರಿ ನಡಿ ಹಾಗಾದ್ರೆ. ಎಲ್ಲಿಗೆ? ಈ ವಿಷಯವನ್ನ ನಮ್ಮ ಶಕುನಿ ಮಹಾರಾಜರಿಗೆ ಈಗಿಂದೀಗಲೇ ತಿಳಿಸೋದಕ್ಕೆ. ನಾನೊಬ್ಬನ್ನೇ ಬಿಟ್ಟೋಗ್ತಾನಲ್ಲಪ್ಪ ವಿಚಿತ್ರ. ಇದೆಂತಹ ದಿಗ್ಬಂಧನ, ಇದೆಂತಹ ದಿಗ್ಬಂಧನ! ನನ್ನ ಸಹೋದರರಿಗೆ ಕೊಟ್ಟ ವಚನದಂತೆ ಆ ದುರುಳ ದುರ್ಯೋಧನನನ್ನು ನಿರ್ನಾಮ ಮಾಡಿಬಿಡಲೆ, ಅಥವಾ ತಂದೆಗಿಂತಲೂ ಮಿಗಿಲಾದ ಪ್ರೀತಿ ಗೌರವ ಆದರಗಳನ್ನು ತೋರುತ್ತಿರುವ ಅವನನ್ನು ಕ್ಷಮಿಸಿಬಿಡಲೆ. ಈಗೇನು ಮಾಡಲಿ, ಏನು ಮಾಡಲಿ? ಮಗಬೇಡಿ, 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 ಮಗಬೇಡಿ ಸಹೋದರರೇ. ಏಕೆ? ಈ ನಿಮ್ಮ ತಮ್ಮ ಶಕುನಿಯು ಸೇಡನ್ನು ಸಾಧಿಸಲಾರ ಎಂದು ಅಟ್ಟಹಾಸದಿಂದ ನಗುತ್ತಿರುವಿರಾ? ನಗಬೇಡಿ. ಇಲ್ಲ, ಈ ಶಕುನಿಯು ಎಂದಿಗೂ ಸೇಡನ್ನು ಮರೆಯುವವನಲ್ಲ. ಎಲವೋ ಎಲವೋ ದುರುಳ ದುರ್ಯೋಧನ, ನಿನ್ನವನು ಎನಿಸಿಕೊಂಡ ನನ್ನಿಂದಲೇ ನಿನ್ನ ಸರ್ವನಾಶ ಶತಸಿದ್ಧ. ಗುರುಕುಲ ಸಾರ್ವಭೌಮ ಛಲದಂಕ ಮಲ್ಲ ಶ್ರೀ 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 ದುರ್ಯೋಧನ ಮಹಾರಾಜರು ಆಗಮಿಸುತ್ತಿದ್ದಾರೆ. ಗುರುಕುಲ ಸಾರ್ವಭೌಮನಿಗೆ ಸ್ವಾಗತ. ಇದೇನು ಮಾವ, ಧ್ವನಿಯಲ್ಲಿ ಸಂತಸವಿದ್ದರೂ ಮುಖವೇಕೋ ಬಾಳಿದೆ. ಮಾವ, ಇಂದು ನಾನು ಅನುಜ ದುಶ್ಯಾಸನ ಗೆಳೆಯ ಕರ್ಣ ಹಾಗೂ ನೀನು ಕೂಡಿ ಸಮಾಲೋಚನೆ ಮಾಡಬೇಕೆಂದು ನಿರ್ಧಾರ ಮಾಡಿದವನು ನೀನು. ಈ ಸಮಯದಲ್ಲೇ ಈ ರೀತಿ ಯೋಚನಾ ಮಗ್ನಾಗಿರಲು ನಿನ್ನ ಮುಂದಾಲೋಚನೆಯ ಕುರುಹು ಅಥವಾ ಅಥವಾ ಸಲ್ಲದುದೇನಾದರೂ ನಡೆದಿದೆಯೋ? ಈ ರೀತಿ ಯೋಚಿಸಿ ದುಃಖಿತನಾಗಲು ಕಾರಣವೇನು ಮಾವ? ಸುಯೋಧನ, ನಾನು ಏನನ್ನೇ ಮಾಡಲಿ ಅದು ಕೇವಲ ನಿನ್ನ ಹಿತಕ್ಕಾಗಿ ಹಾಗೂ ಕೌರವ ಸಹೋದರರ ಹಿತಕ್ಕಾಗಿ ಅಲ್ಲವೇ? ಅಲ್ಲವೆನ್ನುವರಾರು ಮಾವ, ಅದರಲ್ಲಿ ಸಂಶಯವೇ. ಮಾವ, ನನ್ನ ಈ ಸ್ಥಿತಿಗೆ ಕಾರಣ ನೀನೇ ಎಂದು ನನಗೆ ಬಲವಾದ ನಂಬಿಕೆ ಇದೆ. ಯಾರು ಶಂಕಿಸಿದರು ನನಗೆ ಸಂಶಯವಿಲ್ಲ ಮಾವ. ನಿನ್ನ ಉತ್ತಮೋತ್ತಮ ಸಲಹೆಗಳಿಲ್ಲದಿದ್ದರೆ ಸುಯೋಧನ ಹೆಸರೇ ಇರುತ್ತಿರಲಿಲ್ಲ. ಆ ಧರ್ಮನಿಗೆ ಪಟ್ಟವಾಗಿ ಈ ಸುಯೋಧನ ಮೂಲ ಗುಂಪಾಗಿರುತ್ತಿದ್ದ. ಮಾವ, ಮಾವ, ಅಮೂಲ್ಯವಾದ ಸಲಹೆಗಳನ್ನಿತ್ತು.
ನನ್ನನ್ನು ರಾಜಾಧಿರಾಜ ನಡೆಸಿದಂತೆ ಮಾಡಿದಂತಹ ಕೀರ್ತಿ ನಿನ್ನದು. ಸಹೋದರರು, ಆಪ್ತೇಷ್ಟರು ಎಲ್ಲರಿಗಿಂತಲೂ ಹೆಚ್ಚಿನ ಸ್ಥಾನ ನಿನಗೆ ನನ್ನ ಹೃದಯದಲ್ಲಿದೆ ಮಾವ. ಯಾವ ಯೋಚನೆಗಳನ್ನೇ ಕೈಗೊಳ್ಳಲಿ, ಎಲ್ಲರಿಗಿಂತಲೂ ಮುಂಚಿತವಾಗಿ ನಿನ್ನಲ್ಲಿಯೇ ವಿಚಾರ ಮಾಡುವುದಿಲ್ಲವೇ ನಾನು? ಅಂದ ಮೇಲೆ ನಿನ್ನಲ್ಲಿ ಸಂಶಯ ಹುಟ್ಟಲು ನನಗೆ ಕಾರಣವೇ ಇಲ್ಲ. ನಿನಗೆ ಸಂಶಯ ಬಂತೆಂದು ನಾನು ಈ ಮಾತನ್ನು ಹೇಳುತ್ತಿಲ್ಲ. ಆದರೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡರೂ ಅದರಲ್ಲಿ ನಿನ್ನ ಹಿತ ಅಡಗಿರುತ್ತದೆ ಎಂದು ಹೇಳಿದೆ ಅಷ್ಟೇ. ಸುಯೋಧನ, ಆ ಕೃಷ್ಣನು ಸಂಧಾನಕ್ಕಾಗಿ ಪಾಂಡವರಿಂದ ನಮ್ಮತ್ತ ಹೊರಟಿರುವನಂತೆ. ಮಾವ, ಅದನ್ನು ವಿಚಾರ ಮಾಡಲೆಂದೇ ಬಂದಿರುವೆನು. ನಮ್ಮ ಸಮಾಲೋಚನೆಯ ವಿಷಯವೂ ಇದೇ ಆಗಿದೆ. ಮಾವ, ಯಾವುದೇ ವಿಚಾರವಾಗಲಿ, ನಿನ್ನಲ್ಲಿ ಮೊದಲು ವಿಚಾರ ಮಾಡಿದ್ದರೆ ನನಗೆ ಸಮಾಧಾನವೇ ಇರುವುದಿಲ್ಲ. ಮಾವ, ಆ ಕೃಷ್ಣನು ನಮ್ಮರ ಮನೆಗೆ ಬಾರದೆ ಆ ವಿವರಣ ಮರೆ ಸೇರಿದ್ದಾನೆ. ಅಲ್ಲದೆ ನಾಳೆ ಸಭೆಗೆ ಬರುವವನಿದ್ದಾನೆ. ಏನು ಮಾಡುವುದು? ಆ ಬಡ ಭಿಕ್ಷು ಪಾಂಡವರಿಗೆ ಸ್ವಲ್ಪ ಭೂಮಿ ನಿತ್ತು ಕಳಿಸುವುದು ಉಚಿತವೆಂದು ನನ್ನ ಭಾವನೆ. ನಿನ್ನ ಅಭಿಪ್ರಾಯವೇನು ಮಾವ? ಏನು ಹೇಳಿದೆ ಸುಯೋಧನ? ಬಡ ಭಿಕ್ಷು ಪಾಂಡವರಿಗೆ ಸ್ವಲ್ಪ ಭೂಮಿಯನ್ನಿತ್ತು ಕಳಿಸುವುದು. ಏನು? ಪಾಂಡವರಿಗೆ ಭೂಮಿಯನ್ನು ಕೊಡುವುದೇ? ನಿನಗೆಲ್ಲೋ ಹುಚ್ಚು ಸುಯೋಧನ, ಹುಚ್ಚು. ಕೇಳು, ವೈರಿಗಳು ಎಲ್ಲಿದ್ದರೂ ವೈರಿಗಳೇ, ಎಂತಿದ್ದರೂ ವೈರಿಗಳೇ. ಅವರಿಗೆ ನಾವು ಆದರ ತೋರುವುದೆಂದರೆ ಬಾವಿಗೆ ಹಾಲೆರದಂತೆ. ಏಕೆ? ನೀನು ಚಕ್ರವರ್ತಿ ಸಾರ್ವಭೌಮನೆಂಬುದು ಮರೆತು ಹೋಯಿತೆ? ಅಥವಾ ಕ್ಷೇತ್ರವು ಕುಂದಿ ಹೋಯಿತೆ? ಧರ್ಮದ ಕಾರಣವನ್ನು ಮುಂದಿಟ್ಟು ಸಂಧಾನದ ನೆಪ ಮಾಡಿಕೊಂಡು ರಣರಂಗಕ್ಕೆ ಅಂಜುವ ಹೇಡಿಯಾಗಿ ಬಿಟ್ಟ ಯಾನಿ? ಮಾವ, ನಾನೆಂದಿಗೂ ಸಮರಕ್ಕಂಜುವ ಹೇಡಿಯಲ್ಲ. ಆದರೂ ಪಾಂಡವರ ಬಗ್ಗೆ ಅದೇಕೂ ಕನಿಕರ ಹುಟ್ಟುತ್ತಿದೆ. ಕನಿಕರ? ಅಲ್ಲ ಮಾವ, ಈ ದಾಯಾದಿಗಳ ಬೇಡಿಕೆಯನ್ನು ಈಡೇರಿಸಿದ್ದರೆ ಪಾಪಕ್ಕೆ ಗುರಿಯಾದೇನೆಂಬ ಭಯ. ಓ, ಪಾಪ ಪುಣ್ಯ ಮುಂತಾದ ವಿಚಾರಗಳು ಸಾಮಾನ್ಯರ ಮನಸ್ಸಿನಲ್ಲಿ ಮೂಡಬೇಕಾದ ಭಾವನೆಗಳಲ್ಲದೆ ಧೀರನಾದ ನಿನ್ನ ಮನಸ್ಸಿನಲ್ಲಿ ಮೂಡುವಂಥದ್ದಲ್ಲ. ಏಕೆ? ಚಕ್ರವರ್ತಿ ನೀನೆಂಬುದು ಮರೆತು ಹೋಗಿದೆಯೇ ಸುಯೋಧನ? ಅಥವಾ ಹಿತಶತ್ರುಗಳು ಎನಿಸಿಕೊಂಡಿರುವ ಆ ನಿನ್ನ ದಾಯಾದಿಗಳು ಮಾಡುತ್ತಿರುವ ಅಸಂಖ್ಯ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಬದುಕಿರಬಲ್ಲಯ ನೀನು? ಮಾವ, ಅಂತಹ ಭಾವನೆಯಾದರೂ ನಿನ್ನ ಲೇಖಕ್ಕೆ ಬಂತು. ಮಾವ, ಅವಮಾನವನ್ನು ಸಹಿಸಿ ಅಭಿಮಾನವನ್ನು ಕಳೆದುಕೊಳ್ಳುವ ಹೇಳಿಯೇ ನಾನು? ಮಾವ, ನನ್ನಲ್ಲಿ ನಿನಗೆ ನಂಬಿಕೆ ಸಾಲದಾಯಿತೆ? ಪ್ರತ್ಯಕ್ಷ ಅವಮಾನವನ್ನು ಸಹಿಸಿ ಕುಳಿತಿರುವ ನಿನ್ನಲ್ಲಿ ನನಗೆ ನಂಬಿಕೆ. ಹೇಗೆ ಪ್ರತ್ಯಕ್ಷ ಅವಮಾನ? ಯಾವ ಅವಮಾನ? ಯಾರು ಮಾಡಿದವರು? ಮರುಳೇ ಮರುಳೇ, ಅದರ ಕಲ್ಪನೆಯೂ ಇಲ್ಲವಾಗಿದೆಯೇ ನಿನಗೆ? ಬಾವ, ಅದೇಕೆ ಇನ್ನೂ ಮುಚ್ಚಿಡುತ್ತಿರುವಿ? ಹೇಳು, ನನ್ನನ್ನು ಅವಮಾನಿಸುತ್ತಿರುವವರು ಯಾರು? ಯಾವ ರೀತಿ? ಅವರು ಸಹೋದರರಾಗಲಿ ಅಥವಾ ಸ್ನೇಹಿತರಾಗಲಿ, ಈಗಲೇ ಅವರನ್ನು ತುಂಡರಿಸಿ ಅವರ ದೇಹದ ತುಂಡು ತುಂಡುಗಳನ್ನು ದಶ ದಿಕ್ಕುಗಳಿಗೂ ಚೆಲ್ಲಿ ಅವಮಾನದ ಸೀಡನ್ನು ತೀರಿಸಿಕೊಳ್ಳುತ್ತೇನೆ. ತಾಳ್ಮೆ ತಾಳ್ಮೆ ಇರಲಿ ಸುಯೋಧನ, ಆತುರದಿಂದ ಸಲ್ಲದ ಕಾರ್ಯ ಕೆಳಸಬೇಡ. ತಾಳ್ಮೆ. ಮಾವ, ಅದನ್ನು ನೀನು ಕಣ್ಣಾರೆ ನೋಡಿವಿಯಂತೆ. ಈಗ ಹೇಳು ಮಾವ, ನನ್ನನ್ನು ಅವಮಾನಿಸುತ್ತಿರುವವರು ಯಾರು? ಯಾವ ರೀತಿ? ಹೇಳು, ಬೇಗ ಹೇಳು. ಯಾರು ಎಂದು ಕೇಳಿದೆಯಲ್ಲವೇ?
ಧರ್ಮದ ಕಾರಣವನ್ನು ಮುಂದಿಟ್ಟುಕೊಂಡು ಯಾರಿಗೆ ನೀನು ಭೂಮಿಯನ್ನು ದಾನ ಮಾಡಬೇಕು ಎಂದು ಹೊರಟಿರುವೆಯೋ ಆ ಪಾಂಡವರು ಅವರಿಗೆ ಈ ಸಾಹಸವೇ? ಅವರಷ್ಟೇ ಅಲ್ಲ, ಆ ಪಾಂಡವರ ಬೆನ್ನ ಹಿಂದೆ ನಿಂತಿರುವ ಈ ಕೃಷ್ಣನು ನಿನ್ನನ್ನು ಅವಮಾನಿಸುತ್ತಿದ್ದಾನೆ. ಕೃಷ್ಣನು ನನ್ನನ್ನು ಅವಮಾನಿಸುವನೇ? ಅಲ್ಲದೆ ಮತ್ತೇನು ಸುಯೋಧನ? ಕೇಳು, ಪಾಂಡವರು ಸಂಧಾನಕ್ಕೆಂದು ಮನ ಮಾಡಿದಾಗ ಆ ಸಂಧಾನದ ಕಾರ್ಯವನ್ನು ನೆರವೇರಿಸಲು ವಿರಾಟ ರಾಜನಿರಲಿಲ್ಲವೇ? ವಿರಾಟ ರಾಜನು ಕ್ಷತ್ರವಂಶೀಯನಲ್ಲವೇ? ಅವನನ್ನು ಬಿಟ್ಟು ದನ ಕಾಯುವ ಗೊಲ್ಲನನ್ನು ನಿನ್ನ ಬಳಿ ಕಳುಹಿಸಿರುವುದು ಚಕ್ರಾಧಿಪತಿಗೆ ಮಾಡುತ್ತಿರುವ ಅವಮಾನವಲ್ಲವೇ? ಹೇಳು. ಧರ್ಮಾಭಿಮಾನಿಗಳೇ, ಪಾಂಡವರು ಮಾತ್ರವಲ್ಲ, ಅವರ ಬೆನ್ನ ಹಿಂದೆ ನಿಂತಿರುವ ಈ ಕೃಷ್ಣನು ನಿನ್ನನ್ನು ಅವಮಾನಿಸುತ್ತಿದ್ದಾನಲ್ಲ, ಅದನ್ನು ಹೇಳು. ಅವನು ನೀನು ನೀಡಿದ ಆಹ್ವಾನವನ್ನು ತಿರಸ್ಕರಿಸಿ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋಗಿ ಕುಳಿತನಲ್ಲ. ಈ ಕೌರವ ಚಕ್ರಾಧೀಶ್ವರನಿಗೆ ಆಗುತ್ತಿರುವ ಅವಮಾನದ ನೋವಿನಿಂದ ನಾನು ಕುಗ್ಗಿ ಹೋಗುತ್ತಿದ್ದೇನೆ. ಮಾವ, ನೀನು ದುಃಖಿಸಬೇಡ. ಮಾವ, ಹೇಗೆ ದುಃಖಿಸದೆ ಹೇಗೆ ಸುಮ್ಮನಿರಲಿ ಹೇಳು? ಚಕ್ರಾಧಿಪತಿಯಾದ ನೀನು ಮಾಡಿದ ಆಹ್ವಾನಕ್ಕೆ ಮನ್ನಣೆಯೇ ಇಲ್ಲವಾಗಿ ಅವನು ತಾನೆಲ್ಲೋ ಹೋಗಿ ಕುಳಿತಿರುವಾಗ ಅವಮಾನವನ್ನು ನಾನು ಸಹಿಸಿ ಬದುಕಿರಬೇಕೇ? ಹೇಳು ಹೇಳು. ಮಾವ, ನೀನು ನನಗಾಗಿ ದುಃಖಿಸಬೇಡ. ಮಾವ, ನಾನೀಗಲೇ ಆ ವಿದುರನ ಮನೆಗೆ ಹೋಗಿ ಆ ಕೃಷ್ಣನನ್ನು ತುಂಡು ತುಂಡಾಗಿಸಿ ಬರುತ್ತೇನೆ. ಸುಯೋಧನ, ತಾಳ್ಮೆ ಇರಲಿ, ತಾಳ್ಮೆ ಇರಲಿ. ಮಾವ, ಆತುರವು ಅನರ್ಥಕ್ಕೆ ದಾರಿಯಾದೀತು, ತಾಳ್ಮೆ. ಕೇಳು, ದೂತನಾಗಿ ಬಂದವನನ್ನು ಸಂಹರಿಸುವುದು ರಾಜಮರ್ಯಾದೆಯೂ ಅಲ್ಲ, ಅತಿಥಿ ಸತ್ಕಾರವೂ ಆಗುವುದಿಲ್ಲ. ಆಹಾ, ಮಾವ, ನಿನಗೆ ನನ್ನ ಮೇಲೂ ನನ್ನ ರಾಜಮರ್ಯಾದೆಯ ಮೇಲೂ ಇರುವ ಪ್ರೀತಿ ನಿಷ್ಠೆಗೆ ಬದಲಾಗಿ ನಾನು ಬೇರೇನನ್ನು ಕೊಡಬಲ್ಲೆ ಮಾವ? ನನಗೆ ನೀನಲ್ಲದೆ ಬೇರೇನೂ ಬೇಕಿಲ್ಲ ಸುಯೋಧನ. ಮಾವ, ನಾನು ಯಾವಾಗಲೂ ನಿನ್ನವು. ನನ್ನ ಬಗ್ಗೆ ಹಗಲಿರುಳು ನನಗಿಂತಲೂ ಹೆಚ್ಚಾಗಿ ಚಿಂತಿಸುತ್ತಿರುವ ನಿನಗೆ ನನ್ನನ್ನಲ್ಲದೆ ಬೇರೇನನ್ನು ಕೊಡಬಲ್ಲೆ ಮಾವ? ನಾನು, ನನ್ನ ರಾಜ್ಯ, ನನ್ನ ಬಂಧು ಬಳಗ ಎಲ್ಲರೂ ನಿನ್ನಿಷ್ಟದಂತೆಯೇ ನಡೆಯುತ್ತೇವೆ. ಮಾವ, ಹೇಳು ಮಾವ, ಆ ಕೃಷ್ಣನು ನಾಳೆ ಸಂಧಾನಕ್ಕೆ ಬರುವುದು ಬೇಡವೆಂದು ಹೇಳಿ ಕಳುಹಿಸಲೆ, ಅಥವಾ ಸಂಧಾನವೇ ಬೇಡವೆಂದು ಹೇಳಲೆ? ಹೇಳು, ನಿನ್ನ ಮಾತೇ ಅಂತಿಮ. ಸುಯೋಧನ, ಮನಸ್ಸು ವ್ಯಗ್ರಗೊಂಡಿರುವಾಗ ಯಾವುದೇ ಪ್ರಮುಖವಾದ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು ಎನ್ನುತ್ತದೆ ರಾಜ್ಯಶಾಸ್ತ್ರ. ಈ ಚಿಂತೆಗಳನ್ನೆಲ್ಲ ಬದಿಗಿಡು, ಒಂದು ಕ್ಷಣ ಬಂದು ನನ್ನೊಂದಿಗೆ ಪಗಡೆಯಾಡು. ಇಂದು ನೀನು ಸೊಗಸಾದ ಆಟವನ್ನಾಡಿ ನನ್ನನ್ನು ಗೆಲ್ಲಬೇಕು. ಬಾಬಾ, ಸುಯೋಧನ, ಆ ಪಾಂಡವರೊಂದಿಗೆ ನಿನಗೆ ಸಂಧಾನ ಬೇಕೋ ಸಮರ ಬೇಕೋ? ಇನ್ನೆಲ್ಲಿಯ ಸಂಧಾನದ ಮಾತು ಮಾವ? ಸಂಧಾನದ ನೆಪದಲ್ಲಿ ನನ್ನನ್ನು ಅವಮಾನ ಪಡಿಸುತ್ತಿರುವ ಪಾಂಡವರನ್ನು ನಾಮಾವಶೇಷ ಮಾಡಲು ಧಮಕ ಪಡುತ್ತಿದ್ದೇನೆ. ಮಾವ, ನಿನ್ನ ತಡೆಯಂತಿಲ್ಲದಿದ್ದರೆ
ಇಷ್ಟೊತ್ತಿಗೆ ಆ ಕೃಷ್ಣನೇನಾಗುತ್ತಿದ್ದ ಬಲ್ಲಯ್ಯ? ಊರ ಹೊರಗಿನ ಶುನಕ ಶೃಗಾಲಗಳಿಗೆ ಆಹಾರವಾಗುತ್ತಿದ್ದ. ಈ ಸುಯೋಧನರನ್ನು ಅವಮಾನಿಸಿ ಬದುಕಿ ಬಾಳುವವರಿದ್ದಾರೆಯೇ ಈ ಭೂಮಿಯಲ್ಲಿ? ಹಲೆ ಮಾವ, ಸಂಧಾನ ಸಲ್ಲದು, ಸಮರವೇ ಸಾಗಲಿ. ಒಪ್ಪಿದೆ. ಸೇಡಿನ ಸೆಳೆತವೆಂದರೆ ಇದು. ನನ್ನ ಸುಯೋಧನನು ಎಂದಾದರೂ ಹೇಳಿ ಎನಿಸುವನೆ? ಅಸಂಭವ. ನಿನ್ನ ನಂಬಿಕೆ ದೃಢವಾಯಿತೆ? ನಂಬಿಕೆ ದೃಢವಾಗಿಯೇ ಇದೆ. ಆದರೆ ಧರ್ಮದ ಕಾರಣವನ್ನು ಮುಂದಿಟ್ಟುಕೊಂಡು ಮತ್ತೆ ಎಲ್ಲಿ ಸಂಧಾನಕ್ಕೆ ಮನ ಮಾಡಿ ಬಿಡುವೆಯೋ ಎಂಬ ಭಯ ಅಷ್ಟೇ. ಇನ್ನು ಆ ಭಯಕ್ಕೆ ಕಾರಣವಿಲ್ಲ ಮಾವ. ನೀನು ನನ್ನ ಕಣ್ಣು ತರಿಸಿ, ಪಾಪಕ್ಕೆ ನಾನಿನ್ನಂಜುವುದಿಲ್ಲ. ಪಾಪ ಪುಣ್ಯಗಳಿರಬೇಕಾದುದು ಕೇವಲ ಹುಳುಮಾನವರಿಗೆ ಮಾತ್ರ. ರಾಜರುಗಳಿಗೆ ಪಾಪ ಪುಣ್ಯಗಳ ಭಯಗಳಿರಬೇಕಾದುದಿಲ್ಲ. ಹಾಗಿದ್ದಲ್ಲಿ ಅದು ರಾಜಮರ್ಯಾದೆಗೆ ಕುಂದು, ರಾಜ್ಯಾಡಳಿತ ಸರಿಲಿಗೆ ಕಾರಣ. ಬಲವಾದ ರಾಜ್ಯಾಡಳಿತಕ್ಕೆ ನಿರ್ಭಯವೇ ಸಾಧನ. ನಾವ ಪಾಪ ಕಂಜಿ ವೈರಿಗಳಿಗೆ ಆಶ್ರಯವನ್ನು ಕೊಡಲಾರೆ. ಅವರು ಸಾಹಸಿಗರಾದರೆ ಸಮರಕ್ಕೆ ಸಿದ್ಧರಾಗಲು ಸಾಕಷ್ಟು ಸಮಯವನ್ನು ಕೊಟ್ಟರಾಯಿತು ಅಲ್ಲವೇ ಮಾವ? ಏನು ಹೇಳಿದೆ? ಶತ್ರುಗಳಿಗೆ ಸಮಯವನ್ನು ಕೊಡುವುದೇ? ಅಯ್ಯೋ ಮೂರ್ಖ, ಶತ್ರುಗಳಿಗೆ ಸಮಯವನ್ನು ಕೊಡಲೇಬಾರದು. ನಮ್ಮ ನಮ್ಮ ವೀರಾಧಿ ವೀರರಿಗೂ ಮಹಾಮಹಾರಥಿಕರಿಗೂ ತಾವು ಸಿದ್ಧವಾಗಲು ಸ್ವಲ್ಪ ಸಮಯವನ್ನು ಕೊಟ್ಟು ಹಠಾತ್ತಾಗಿ ವೈರಿಗಳ ಮೇಲೆ ದಾಳಿ ಮಾಡಿ ಅವರನ್ನು ನಿಶೇಷ ಮಾಡಿಬಿಡಬೇಕು. ಸುಯೋಧನ, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಶಲ್ಯ, ಕರ್ಣ ಮುಂತಾದ ವೀರಾಧಿ ವೀರರು ನಮ್ಮ ಜೊತೆಗಿರುವಾಗ ಗೆಲುವು ಶತಸಿದ್ಧ. ನಿನ್ನ ಧೈರ್ಯ ಮೆಚ್ಚತಕ್ಕದ್ದೆ. ನಿನ್ನ ಭವಿಷ್ಯ ನಿಜವಾಗಲಿ. ಇದರಿಂದ ನನ್ನ ಕೀರ್ತಿ ಅಮರವಾಗಲಿ. ಆ ಭೀಮನೊಡನ ಸೆಣಸಿ ಅವನನ್ನು ಕೊನೆಗಾಣಿಸಿದ ಕೀರ್ತಿ ನನ್ನದಾಗಲಿ. ಭೀಮಸೇನ ಸಹಸ್ರ ಗಜಬಲ, ನಿಮ್ಮ ಪರಾಕ್ರಮಕ್ಕೆ ಅವನು ಇದಿರೇ. ಬಿಡು ಮಾವ, ಅದರಲ್ಲಿ ಮಾವ, ನಾಳೆಯ ವಿಷಯವನ್ನು ಏನು ಮಾಡುವುದು ಅದನ್ನು ಹೇಳಲೇ ಇಲ್ಲವಲ್ಲ ಮಾವ. ಸುಯೋಧನ, ನಿಜವಾಯಿತು ನೋಡಲು. ಪಾಂಡವರು ನಮ್ಮ ಶತ್ರುಗಳಲ್ಲ. ಅವರ ಬೆಂಗಾವಲಿಗೆ ನಿಂತು ಅವರಿಂದ ಎಲ್ಲ ಆಟಗಳನ್ನೂ ಆಡಿಸುತ್ತಿರುವ ಆ ಕೃಷ್ಣನೇ ನಿಜವಾದ ಶತ್ರು. ಕೇಳು, ಈ ಕೃಷ್ಣನು ಸೂತ್ರಧಾರಿ, ಪಾಂಡವರು ಪಾತ್ರಧಾರಿಗಳು. ಅವನು ಕುಣಿಸುತ್ತಾನೆ, ಇವರು ಕುಣಿಯುತ್ತಾರೆ. ಈ ಕೃಷ್ಣನಿಗೆ ನಾವು ಬಿಸಿ ಕೊಟ್ಟರೆ ಪಾಂಡವರಿಗೆ ಕಾವೇರುತ್ತದೆ. ಆದ್ದರಿಂದ ನಾಳೆ ತುಂಬಿದ ಸಭೆಯಲ್ಲಿ ಕೃಷ್ಣನನ್ನು ಅವಮಾನಿಸಬೇಕು. ಅವಮಾನಿಸಿದವನನ್ನು ಅವಮಾನಿಸಲೇಬೇಕು. ಆದರೆ ಮತ್ತೇನು ಅನುಮಾನ ಸುಯೋಧನ? ಅನುಮಾನವೇನೂ ಇಲ್ಲ ಮಾವ. ಅವನನ್ನು ಅವಮಾನಿಸಲು ಪಿತಾಮಹ ಭೀಷ್ಮರು, ಪವಿತ್ರ ಗುರುಗಳಾದ ಆಚಾರ್ಯ ದ್ರೋಣರು ಹಾಗೂ ದೈವಕ್ಕೆ ಸಮಾನರಾದ ತಂದೆಯವರು ಮೊದಲಾದವರು ಒಪ್ಪುವರೆ. ಈ ಕೃಷ್ಣನನ್ನು ಇವರೆಲ್ಲರೂ ದೇವರೆಂದು ಭಾವಿಸಿ ಪೂಜಿಸುತ್ತಿರುವಾಗ ನನ್ನ ಮಾತುಗಳನ್ನು ಆಲಿಸುವರೆ. ಮಾವ, ಅವನನ್ನು ಹಾಗೆ ಅವಮಾನಿಸುವುದು ಧರ್ಮವೇ? ಈ ಧರ್ಮ, ನ್ಯಾಯ, ನೀತಿ, ದಯೆ, ಈ ಪದಗಳು ಮತ್ತೆ ಮತ್ತೆ ನಿನ್ನ ಹೃದಯವನ್ನು ಆವರಿಸಿ ಅದೇಕೆ ಹಿಂಸಿಸುತ್ತವೆಯೋ ನನಗರ್ಥವಾಗುತ್ತಿಲ್ಲ. ಸುಯೋಧನ, ಒಬ್ಬ ಚಕ್ರವರ್ತಿಯಾಗಿ ಅತಿಥಿಯನ್ನು ಸತ್ಕರಿಸಬೇಕು ಎಂದು ಹೇಳುವಂತಹ ಆ ನಿನ್ನ ಹಿರಿಯರು ಧರ್ಮ ಪ್ರಜ್ಞರು, ಅದೇ ಚಕ್ರವರ್ತಿಯಾದ ನೀನು ನೀಡಿದ ಆಹ್ವಾನವನ್ನು ತಿರಸ್ಕರಿಸಿ ದಾಸಿ ಪುತ್ರನ ಮನೆಯಲ್ಲಿ ಹೋಗಿ ಕುಳಿತ ಆ ಕೃಷ್ಣನ ವರ್ತನೆಯನ್ನು ಏಕೆ ಖಂಡಿಸುವುದಿಲ್ಲ? ಆದ್ದರಿಂದ ಹೇಳುತ್ತಿದ್ದೇನೆ, ನೀನು ನಾಳೆ ಸಭೆಯಲ್ಲಿ ಧರ್ಮದ ಪ್ರಶ್ನೆಯನ್ನೆತ್ತಬೇಡ. ರಾಜಾಜ್ಞೆಯನ್ನು ಹೊರಡಿಸು. ರಾಜನ ಆಜ್ಞೆಗೆ ಎಲ್ಲರೂ ಅಧೀರನಾಗಲೇಬೇಕು.
ಒಂದು ವೇಳೆ ರಾಜಾಜ್ಞೆಯನ್ನು ತಿರಸ್ಕರಿಸಿದರೆ ರಾಜಭ್ರಷ್ಟರಾಗಿ ರಾಜಸಭೆಯನ್ನು ಬಿಟ್ಟು ಹೊರಡಲಿ. ಅದೇ ಮೇಲು ರಾಜ ನಿಷ್ಠೆ ಇಲ್ಲದವರನ್ನು ರಾಜಭ್ರಷ್ಟನನ್ನಾಗಿ ಮಾಡುತ್ತೇನೆ. ಎಲ್ಲರೂ ನನ್ನಂತೆ ನಡೆಯಲೇಬೇಕು, ರಾಜವಾಕ್ಯ ಪರಿಪಾಲನೆ ಮಾಡಲೇಬೇಕು. ಅವರು ಪಿತಾಮಹರಾದರೇನು, ಪವಿತ್ರ ಗುರುಗಳಾದರೇನು, ದೈವಕ್ಕೆ ಸಮಾನನಾದ ತಂದೆಯವರಾದರೆ ಯಾರಿಗೂ ರಾಜಾಜ್ಞೆಯನ್ನು ಮೀರುವ ಹಕ್ಕು ಇಲ್ಲ. ಕೃಷ್ಣನನ್ನು ಅವಮಾನಿಸಬೇಕು. ಅವಮಾನಕ್ಕೆ ಅವಮಾನ, ಸೇಡಿಗೆ ಪ್ರತಿ ಸೇಡು. ಮಾವ, ನಾಳೆ ತುಂಬಿದ ಸಭೆಯಲ್ಲಿ ಆ ಕೃಷ್ಣನನ್ನು ಅವಮಾನಿಸುವ ಬಗೆ ಹೇಗೆ? ಸುಯೋಧನ, ಕೃಷ್ಣನು ನಾಳೆ ತುಂಬಿದ ಸಭೆಗೆ ಸಾಮಾನ್ಯನಂತ ನಡೆದು ಬರಲಿ, ಒಂದು ಮೂಲೆಯಲ್ಲಿ ನಿಲ್ಲಲಿ, ಬಾಯಿಗೆ ಬಂದದ್ದು ಬಗಳಲಿ. ಅವನು ಬಂದಾಗ ಯಾರೂ ನಮಸ್ಕರಿಸಿ ಗೌರವಿಸಿ ಆಸನವನ್ನು ತೋರಬಾರದು. ಸಂಧಾನ ಸಂದೂತನಿಗೆ ಸರಿಯಾದ ಮರ್ಯಾದೆ. ಮಹಾಪೂಜೆ. ಎಂಥ ಘೋರ ಸಮರನಪ್ಪ ಇದು, ಯಾವ ಕಡೆ ನೋಡಿದರೂ ರಕ್ತ ಪಾರಾವಾರ, ನಿರ್ಜೀವ ದೇಹಗಳ ರಾಶಿ, ನಾಯಿ ನರಿ ಕಾಗೆ ರಣಹದ್ದುಗಳಿಗೋ ಹಬ್ಬ ನಡೆದಿದೆ. ಅವುಗಳು ಕಿತ್ತು ತಿನ್ನೋ ಮಾನವ ದೇಹದ ಅಂಗಾಂಗಗಳನ್ನ ನೋಡೋಕೆ ಧೈರ್ಯ ಬರ್ತಾ ಇದೆ, ಕಣ್ಣಿಗೆ ಕತ್ತಲೆ ಕವಿತಾ ಇದೆ. ದೇಹದ ಅಂಗಾಂಗಗಳನ್ನು ಕಳೆದುಕೊಂಡಿರೋ ಆ ಯೋಧನ ನರಳಾಟ, ಅಯ್ಯೋ ಕರ್ಣ ಕಠೋರ. ರಣರಂಗವನ್ನು ಬಿಟ್ಟು ಊರೊಳಗೆ ಬಂದರೋ ಈ ಹೆಂಗಸರು ಮಕ್ಕಳು ಅವರ ರೋದನ, ಅಯ್ಯೋ ಕೇಳಲಾರೆ. ಯಾರಿಗಾದರೂ ಬೇಕಪ್ಪ ಇಂತಹ ಸಮರಗಳು? ಎಷ್ಟೊಂದು ಜನ ಹತರಾದರು. ದುಶಾಸನ, ಕರ್ಣ ಇಂಥವರ ಮರಣದಿಂದ ನಮ್ಮ ದುರ್ಯೋಧನ ಮಹಾರಾಜರು ಹತಾಶರಾಗಿ ಕುಳಿತಿದ್ದಾರೆ. ಆದರೂ ನಮ್ಮ ಶಕುನಿ ಮಹಾರಾಜರು ಮಾತ್ರ ತಮ್ಮ ವೀರಾವೇಶದ ಮಾತುಗಳಿಂದ ದುರ್ಯೋಧನ ಮಹಾರಾಜರು ರಣರಂಗದಿಂದ ವಿಮುಖರಾಗದೆ ಇರೋ ಹಾಗೆ ತಡೀತಾ ಇದ್ದಾರೆ. ನನಗಂತೂ ಅರ್ಥವಾಗ್ತಾ ಇಲ್ಲ, ಯಾರಿಗೂ ಬೇಡವಾದ ಈ ಸಮರ ನಮ್ಮ ಶಕುನಿ ಮಹಾರಾಜರಿಗೆ ಏಕೆ? ಹೊಡೆಯಲಿ, ನೋಡಿಕೊಳ್ಳಿ ಯುದ್ಧ ಕಲೆಯನ್ನು. ಅದು ಗುರಿಯತ್ತ ಲಕ್ಷ್ಯವಿರಲಿ. ಮಾಡೋದೀಗ ಇದ್ರಿಂದ ಕತ್ತಲೆ ಬಂದ್ಬಿಟ್ಟಲ್ಲ, ಹಿಂದೆ ಹೋಗೋ ಮನಸ್ಸು ಇಲ್ಲ, ಮುಂದೆ ಹೋಗೋ ಧೈರ್ಯವೂ ಇಲ್ಲ, ಏನ್ ಮಾಡ್ಲೀಗ? ಏ ವಿಚಿತ್ರ, ಏನು ಇದೇನಯ್ಯ ನೀನಿಲ್ಲಿ? ನಾನು ಯಾರೋ ಶತ್ರು ಪಕ್ಷದ ಸೇನಾಧಿಪತಿ ಅನ್ಕೊಂಡು ಕತ್ತಿ ಹೊರಗೆ ತೆಗಿಬೇಕು ಅಂತ ಮಾಡಿದ್ದೆ. ನೀನು ಅಂತ ಗೊತ್ತಾದ್ಮೇಲೆ ಕತ್ತಿ ಒಳಗಿಟ್ಟೆ. ಅದಲ್ಲ, ಹೊರಗಿಂದ ತೆಗಿಲೇ ಇಲ್ವಲ್ಲ. ಹೇಗೆಯ ಹಾಗಾದ್ರೆ ನೀನೀಗ ಯುದ್ಧ ಮಾಡಲು ರಣರಂಗಕ್ಕೆ ಹೊರಟಿದ್ದಿ ಏನು? ಏನು ಮಹಾಯುದ್ಧ ಬಿಡಯ್ಯ, ನಾನು ಯಾಕೆ ಹೋಗ್ಬೇಕು ಅಲ್ಲಿಗೆ? ಹಾಗಾದ್ರೆ ನೀನಿತ್ತ ಬಂದದ್ದು? ನಿನ್ನ ಹುಡ್ಕೊಂಡು ನಡಿ ಹಾಗಾದ್ರೆ. ನಿನ್ಗೇನು ಹುಚ್ಚಿಲ್ಲ? ಯಾಕೋ ಆ ಕಡೆ ಹಾಕೋಗ್ತಾ ಇದೀಯಾ ನೋಡಲ್ಲಿ, ಬಾಣಗಳ ಸುರಿಮಳೆ ಹೇಗೆ ಬೀಳ್ತಾ ಇದೆ ಅಂತ ನೋಡು. ಬೀಳಲಿ ಬಿಡು, ಒಪ್ಪಿ ತಪ್ಪಿ ನಿನಗೆ ಬಿದ್ಬಿಟ್ರೆ ನನಗಂತೂ ಬಿಡೋದಿಲ್ಲ ಅನ್ನು, ಬಿದ್ರೂ ಭಯ ಇಲ್ಲ. ಅದ್ಯಾಕಯ್ಯ? ಯಾಕೆಂದ್ರೆ ನಾನು ಅಲ್ಲಿ ಹೋದ್ರೆ ತಾನೆ ಬಿಡೋದು. ನಿನಗಾದ್ರೂ ಹೋಗ್ಬೇಡ ಅಂತಲೇ ಹೇಳೋದು.
ಯಾಕೆ? ನಿನಗೇನು ಹೆಂಡ್ರು ಮಕ್ಕಳು ಮನೆ ಮಠ ಏನು ಇಲ್ವೇ? ಗೆಗೆಯ, ಮನೆ ಮಠ ಹೆಂಡತಿ ಮಕ್ಕಳು, ಓಹೋ, ಪ್ರೀತಿ ಪ್ರೇಮ ಇವುಗಳನ್ನೆಲ್ಲ ಎದೆಯಲ್ಲಿ ತುಂಬಿಟ್ಟುಕೊಂಡವರು ರಣರಂಗದ ಕಡೆಗೆ ಬರಲೇಬಾರದು. ಬದಲಾಗಿ ರಾಜ್ಯಾಭಿಮಾನ ದೇಶಾಭಿಮಾನ ಶೂರವೀರತ್ವಗಳನ್ನು ಎದೆಯಲ್ಲಿ ತುಂಬಿಟ್ಟುಕೊಂಡವರು ಮಾತ್ರ ರಣರಂಗಕ್ಕೆ ಬರತಕ್ಕದ್ದು. ನಿನ್ನಂಥವರೆಲ್ಲ ಬಿಡು. ವಿಚಿತ್ರ, ನಿನ್ನ ಹೆಸರು ಅದೇ, ನೀನು ಅದೇ. ಅಣ್ಣ, ನೀನು ಯುದ್ಧ ಮಾಡಿ ಶಿವ ಅಂದ್ಬಿಟ್ರೆ ಹೆಸರು ಬರೋದು ಆಸ್ಟ್ರೇಲಿಯಾ ಇದೆ. ನಿನ್ನ ಚರಿತ್ರೆ ಬರೆಯೋರು ಯಾರಿದ್ದಾರೆ ಹೇಳು? ದೊಡ್ಡವರು ಅನ್ನೋ ಮಹಾನ್ಯಮ ಅವರಿಗೆ ಸಣ್ಣ ಗಾಯ ಆದ್ರೂ ಅವರ ಶೂರತ್ವವನ್ನು ಹೊಗಳ್ತಾರೆಯೇ ಹೊರತು ನಮ್ಮಂತವರು ಲಕ್ಷ ಗಟ್ಟಲೆ ಸತ್ರು ಕೇಳೋರ ದಿಕ್ಕಿಲ್ಲ. ಅಣ್ಣ, ಮೊದಲು ಕೀರ್ತಿ ಗಳಿಸಬೇಕು, ನಂತರ ಸಾಯಬೇಕು. ಆಗಲೇ ಹೊಗಳಿಕೆ ಸ್ಮಾರಕ ಎಲ್ಲ ಸುಲಭ ಸಾಧ್ಯ. ನಮ್ಮಂತವರು ಬದುಕಬಾರ್ದು. ಏನ್ರೋ ಯುದ್ಧ ರಂಗದಲ್ಲಿ ಸಾಯಲೂಬಾರ್ದು. ಸಾಕು ಮಾಡು ನಿನ್ನ ಪ್ರಲಾಪ. ನೋಡಲಿ ರಣರಂಗದಲ್ಲಿ ಭಾರಿ ಕೋಲಾಹಲ ಏನದು? ವಿಚಿತ್ರ, ಅದು ನಮ್ಮ ಶಕುನಿ ಮಹಾರಾಜನ ಮಗನಲ್ಲೇ. ಹೌದು ಕಣು. ಅಯ್ಯೋ, ಅಲ್ಲೋಡು, ಆ ರಥದಲ್ಲಿ ಕೂತಿರೋನು ಹೇಗೆ ನಮ್ಮ ಶಕುನಿ ಮಹಾರಾಜನ ಮಗನಲ್ಲೇ? ರಥದಲ್ಲಿ ಕುಳಿತಿರುವವನು ಸಹದೇವ. ಸಹದೇವನ ಬಾಣಗಳ ಮಳೆಗೆ ನಮ್ಮ ಮಹಾರಾಜನ ಪುತ್ರ ತದ್ದರಿಸಿ ಹೋಗುತ್ತಿದ್ದಾನೆ. ಇದು ನಾನು ಅವನ ರಕ್ಷಣೆಗೆ ಇದೀಗ ಬಿಡು ಬಿಡು ನನ್ನ ಅಯ್ಯೋ, ನಾನು ನೀನ್ ನೋಡ ನೋಡುತ್ತಿರುವಂತೆಯೇ ಶಕುನಿ ಪುತ್ರನ ತಲೆ ದೇಹದಿಂದ ಕೆಳಗೆ ಉರುಳಿಯೇ ಬಿದ್ದನು. ನಾವೆಲ್ಲರೂ ಇಲ್ಲಿ ಇದ್ದುಕೊಂಡೇ ನಮ್ಮ ಮಹಾರಾಜನ ಪುತ್ರನನ್ನು ಉಳಿಸಿಕೊಳ್ಳಲಾಗದೆ ಹೋಯಿತೆ. ಹೌದು, ಈ ವಿಷಯವನ್ನು ಈಗಿಂದೀಗಲೇ ನಮ್ಮ ಶಕುನಿ ಮಹಾರಾಜನಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಬೇಗ ಬಂದ್ರು. ಎಂತಹ ಕರ್ಣ ಕಠೋರ ಧ್ವನಿಗಳು ಇನ್ನೂ ಕಿವಿಗಳಲ್ಲಿ ಝೇಂಕರಿಸುತ್ತಿವೆ. ನನ್ನ ಬಂಧು ಬಾಂಧವರ ನೋವಿಗೂ ದುಃಖಕ್ಕೂ ನಾನೇ ಕಾರಣವೇ? ಇವರು ನೋವಿನಿಂದ ಶಪಿಸಿದ ಪಾಪಕೂಪದಲ್ಲೇ ನಾನು ತೇಲಾಡಬೇಕಾಗುತ್ತದೆಯೇ? ಇಂತಹ ಹವ್ಯಾಸ ವೇತಕ್ಕೆ ಸಿಗಿದೆ. ಕೇವಲ ನನ್ನ ಸ್ವಾರ್ಥಕ್ಕಾಗಿ ಇಷ್ಟು ಬಲಿ ತೆಗೆದುಕೊಂಡನಲ್ಲ. ನನ್ನವರನ್ನೆಲ್ಲ ಕಳೆದುಕೊಂಡನಲ್ಲ. ಹಿತೈಷಿ ಹಿರಿಯರು, ಆತ್ಮೀಯ ಮಿತ್ರರು, ಗೆಳೆಯರು ಎಲ್ಲರನ್ನೂ ಕಳೆದುಕೊಂಡರೆ ಆ ಪಾಂಡವರಾದರೂ ನನ್ನ ಬಂಧುಗಳೇ ಅಲ್ಲವೇ? ಅವರನ್ನೇಕೆ ದ್ವೇಷಿಸಿದೆ? ಇನ್ನು ಅವರನ್ನು ಗೆದ್ದರೂ ನಾನಾರಿಗಾಗಿ ಬದುಕಿ ಬಾಳಿ ರಾಜ್ಯವಾಳವೆ. ಸಮರ ಸಾಧಿಸುವುದೇ ತಪ್ಪು, ಸಮರ ಸಾಧಿಸುವುದೇ ತಪ್ಪು. ಆ ಪಾಂಡುನಂದನರೇ ರಾಜ್ಯವಾಳವೆ. ನನ್ನವರನ್ನೆಲ್ಲ ಕಳೆದುಕೊಂಡ ಮೇಲೆ ಈ ರಾಜ್ಯದ ಮೇಲೆ ನಾನೇಕೆ ಆಸೆ ಪಡಲಿ? ಎತ್ತಲಾದರೂ ಹೋಗಿಬಿಡಲೇ, ಹೋಗಿಬಿಡು, ಹೋಗಿಬಿಡು ಸುಯೋಧನ. ದಿಗಂತ ವಿಶ್ರಾಂತಿ ಕೀರ್ತಿಯು ನಿನ್ನದಾಗುತ್ತದೆ. ಹೋಗಿಬಿಡು,
ಮಾವ, ನಾನು ತುಂಬಾ ಸೋತಿದ್ದೇನೆ ಮಾವ, ಏನು ಮಾಡಲು ತೋಚದಂತಾಗಿದೆ. ಆ ಘೋರ ದೃಶ್ಯಗಳು ಮಾವ, ಇಂದು ರಣರಂಗದಲ್ಲಿ ನಾನು ನೋಡಿ ಬಂದ ಆ ದೃಶ್ಯಗಳು ನನ್ನ ಕಣ್ಣ ಮುಂದೆ ಕುಣಿಯುತ್ತಿವೆ. ನಾನೆಂತಹ ಪಾಪಿ ಮಾವ, ನನ್ನ ಸೋದರನನ್ನೆಲ್ಲ ಕೊಲ್ಲಿಸಿದರಲ್ಲ. ಭ್ರಾತೃವಿಯೋಗ ಸಹಿಸಬೇಕು, ಸಹಿಸಬೇಕು, ಸಹಿಸಿ ಸೇಡು ಸಾಧಿಸಬೇಕು. ಯಾವ ಸೇಡು ಮಾವ? ಯಾರ ಹಿತಕ್ಕಾಗಿ ಸೇಡು ತೀರಿಸಿಕೊಳ್ಳಲಿ? ನನ್ನವರೆಲ್ಲರೂ ಅಳಿದರು. ಪಿತಾಮಹ ಭೀಷ್ಮರು ಶೂರ ವೀರತ್ವದಿಂದ ಕಾದಿದರು. ನನ್ನ ದುರ್ದೈವವೋ ಎಂಬಂತೆ ಮೂರ್ಛಿತರಾಗಿದ್ದಾರೆ. ಆಚಾರ್ಯ ದ್ರೋಣರನ್ನು ಕೇವಲ ನನ್ನ ಸ್ವಾರ್ಥಕ್ಕಾಗಿ ಸಾವಿನ ಬಾಯಿಗಿಟ್ಟಿರಲ್ಲ. ಶಲ್ಯರನ್ನೆಲ್ಲ ಮೃತ್ಯುವಿನ ದವಡೆಗೆ ಸಿಲುಕಿಸಿದರೆ ಪ್ರಾಣಕ್ಕೆ ಪ್ರಾಣದಂತಿದ್ದ ನನ್ನ ತಮ್ಮ ದುಶ್ಯಾಸನನ್ನು ಆ ಭೀಮರಗರಿಗೆ ಮಾಡಿದರೆ ಅಚಲ ಸ್ವಾಮಿ ಭಕ್ತ ಮಿತ್ರ ಕರ್ಣ ಅಚಲ ಸ್ವಾಮಿ ಭಕ್ತ ಮಿತ್ರ ಕರ್ಣನನ್ನು ಮೃತ್ಯುವಿನ ಬಾಣಕ್ಕೆ ಗುರಿ ಮಾಡಿದರೆ ನಿನ್ನ ಬಂಧುಗಳು ಎನಿಸಿಕೊಂಡವರೆಲ್ಲರನ್ನೂ ಮೃತ್ಯುವಿನ ಬಾಯಿಗಿಟ್ಟು ನೀನು ರಣರಂಗದಿಂದ ಹೇಳಿಯಾಗಿ ಓಡಿ ಹೋಗಬೇಕು. ನಿನ್ನ ಈ ವರ್ತನೆಯನ್ನು ನೋಡಿದ ಪ್ರಜರು ನಿನ್ನನ್ನು ರಣ ಹೇಳಿ ಎಂದು ಕರೆಯುವುದಿಲ್ಲವೇ? ಕೇವಲ ಕೇವಲ ನಿನ್ನ ಪ್ರಾಣದಾಸೆಗಾಗಿ ನಿನ್ನ ತಮ್ಮ ದುಶ್ಯಾಸನನ್ನು ಕೊಂದ ಆ ಭೀಮನ ಕಾಲು ಹಿಡಿಯುವೆ ಏನು? ಕಾಲು ಹಿಡಿಯುವ ಕೆಲಸವನ್ನು ನಾನೆಂದಿಗೂ ಮಾಡಲಾರೆ. ಮೃತ್ಯುವಗಾಂಜುವ ಅಂಜುಬುರಕ ನಾನಲ್ಲ, ಮೃತ್ಯು ಇಂದಲ್ಲ ನಾಳೆ ಸಿದ್ಧ, ಅದಕ್ಕಾಗಿ ಅಂಜಬೇಕೇನು? ಸೇಡು ಸೇಡು ತೀರಿಸಿಕೊಳ್ಳಲೇಬೇಕು. ನನ್ನ ತಮ್ಮ ದುಶ್ಯಾಸನರ ರಕ್ತವನ್ನೀಡಾಡಿದ ಆ ಭೀಮನನ್ನು ಸೇಡಿ ಅವರ ರಕ್ತವನ್ನು ಭೂಮಿಯಲ್ಲಿ ಹಿಂಗಿಸುವ ಸೇಡು ತೀರಿಸಿಕೊಳ್ಳಬೇಕು. ನನ್ನ ತಮ್ಮನ ಕಣ್ಣುಗಳನ್ನು ಕುಕ್ಕಿದ ವಾಯುಸೆಗಳೇ ಆ ಭೀಮನ ಕಣ್ಣುಗಳನ್ನು ಕುಕ್ಕಬೇಕು. ಅವನ ಮೇಲೆ ರಣಹದ್ದುಗಳು ಹಾರಾಡುವುದನ್ನು ನಾನು ನೋಡಬೇಕು. ರಣಹದ್ದುಗಳು ಹಾರಾಡುವುದನ್ನು ನಾನು ನೋಡಬೇಕು. ಈಗ ಈಗ ವೀರಾವೇಶದ ನಿನ್ನ ನುಡಿಗಳನ್ನು ಒಪ್ಪಿದೆ. ಒಂದು ವೇಳೆ ಈಗ ನೀನು ರಣರಂಗದಿಂದ ವಿಮುಖನಾಗಿ ಹೋಗಿದ್ದರೆ ಪ್ರಜೆಗಳೆಲ್ಲ ನಿನ್ನನ್ನು ಹೇಳಿ ರಣ ಹೇಳಿ ಎಂದು ಜರಿಯುತ್ತಿದ್ದರು. ಯಾರವರು ನನ್ನನ್ನು ಹೇಳಿ ಎನ್ನುವವರು? ಹೇಳಿಯಾಗಿ ಸಾಯಲಾರೆ, ವೀರನಾಗಿ ಸಾಯುತ್ತೇನೆ. ನಾವ ಸಮರ ನಿಲ್ಲಿಸುವುದಿಲ್ಲ. ಸಂಧಾನ ಸಲ್ಲದು, ಸಮರವೇ ಸಾಗಲಿ. ಮಾವ, ಇಂದಿನ ಸೇನಾನಿಯನ್ನಾಗಿ ಯಾರನ್ನು ನೇಮಿಸುವುದು? ಶಕುನಿ ಮಹಾಪ್ರಭು, ಶಕುನಿ ಮಹಾಪ್ರಭು. ಏಕೆ
ಏನಾಯಿತು? ಹೇಗೆ ಗಾಬರಿಯಿಂದ ಬಂದಿರುವಿರಿ? ಹೇಗೆ ಹೇಳಲಿ ಮಹಾಪ್ರಭು? ಏನಾಯಿತು? ರಣರಂಗದಲ್ಲಿ ತಮ್ಮ ಮಗನನ್ನು ಸಹದೇವ ಕೊಂದು ಹಾಕಿದ. ಅಯ್ಯೋ ಕುಮಾರ, ರಣರಂಗದಲ್ಲಿ ನೀನು ಹಾಸನೇಗಿದೆಯಾ? ಶಕುನಯ ವಂಶದ ಕೊನೆಯ ಕುಡಿಯು ನಿರ್ನಾಮವಾಗಿ ಹೋಯಿತೆ. ಎಲವೋ ದುರ್ಲ ಸಹದೇವ, ಪಾಂಡವರ ವಂಶವನ್ನು ನಿರ್ವಂಶ ಮಾಡಿದಲ್ಲದೆ ನಾನು ವಿಶ್ರಮಿಸುವುದಿಲ್ಲ. ಇಂದಿನ ಸೂರ್ಯಾಸ್ತದ ಒಳಗಾಗಿ ಇಡೀ ಪಾಂಡವ ಕುಲವನ್ನೇ ನಾಮಾವಶೇಷ ಮಾಡಿರುತ್ತೇನೆ. ಸುಯೋಧನ ಮಾವ, ಸೈನ್ಯಕ್ಕೆ ಅಧಿಪತಿಯನ್ನಾಗಿ ಯಾರನ್ನು ನೇಮಿಸುವುದು ಎನ್ನುತ್ತಿದ್ದೆಯಲ್ಲವೇ? ನನಗೆ ಪಡೆಯನ್ನು ಕೊಡು, ಸಾರಥ್ಯವನ್ನು ನಾನು ವಹಿಸುತ್ತೇನೆ. ಇದೇನು ಮಾವ, ನೀನು ಈಗಲೇ ಸಿದ್ಧರಾದೆ? ಹೌದು. ಓ ಪಾಂಡವರ ವಂಶವನ್ನು ನಿಶೇಷ ಮಾಡಿದಲ್ಲದೆ ನಾನು ವಿರಮಿಸುವುದಿಲ್ಲ. ಒಪ್ಪಣೆಯನ್ನು ಕೊಡು. ಮಾವ, ಜಯಶ್ರೀ ನಿನಗೆ ಒಲೆಯಲೆಂದು ಹಾರೈಸುತ್ತೇನೆ. ನಿಲ್ಲು ಮಾವ. ದುರುಳ ಸಹದೇವ, ನೀನು ನಿನ್ನ ಸಹೋದರರಾದಿಯಾಗಿ ಸ್ವರ್ಗದ ಬಾಗಿಲನ್ನು ತಟ್ಟುವಂತೆ ಮಾಡದಿದ್ದಲ್ಲಿ ನಾನು ಶಕುನಿಯೇ ಅಲ್ಲ, ಶಕುನಿಯೇ ಅಲ್ಲ. ಇದು ಭಾನುಮತಿ ವರದಿಂದ ಪಡೆದ ಹಾರ. ಇದನ್ನು ಧರಿಸಿ ಯುದ್ಧದಲ್ಲಿ ತೊಡಗಿದರೆ ಜಯಶ್ರೀ ಖಂಡಿತವಾಗಿ ಒಲಿಯುತ್ತಾಳೆ. ಇದು ವಿಜಯವಾಲೆ. ಇದನ್ನು ನನ್ನ ಹೊರತು ಬೇರೆ ಯಾರಿಗೂ ಕೊಡಕೂಡದು. ನಾನು ಯುದ್ಧ ಮಾಡುವಾಗ ಇದನ್ನು ಸದಾ ಧರಿಸಿಕೊಂಡೇ ಇರಬೇಕೆಂದು ಹೇಳಿ ಇದೀಗ ಇತ್ತ ಹಾರವಿದೆ. ಬಾವ, ಕೌರವ ಸಾಮ್ರಾಜ್ಯಕ್ಕೆ ನನಗಿಂತಲೂ ಹೆಚ್ಚಾಗಿ ನಿನ್ನ ಅಗತ್ಯವಿದೆ. ಮಾತು ತಪ್ಪಿದರೂ ಹಾನಿ ಇಲ್ಲವೆಂದು ಬಾವಿ. ಇದನ್ನು ನಿನಗೆ ಹಾಕುತ್ತಿದ್ದೇನೆ. ನಾವ ವಿಜಯಮಾಲೆ ಧರಿಸಿದ ನೀನು ಜಯಶ್ರೀಯೊಂದಿಗೆ ಬರುವುದನ್ನು ನಾನು ಎದುರು ನೋಡುತ್ತಿರುತ್ತೇನೆ. ಎಲವೋ ದುರೋ ಸಹದೇವ, ನನ್ನ ಕಣ್ಣಿಗೆ ಮರೆಯಾಗಿ ಎಲ್ಲಿ ಅಡಗಿ ಕುಳಿತಿರುವೆ? ನೀನು ಕ್ಷತ್ರಿಯ ವೀರನೆಂಬುದೇ ನಿಜವಾಗಿದ್ದರೆ ಬಂದು ನನ್ನೆದುರಿಗೆ ನಿಲ್ಲು. ನಿನ್ನನ್ನು ನಿರ್ನಾಮ ಮಾಡಿ ಇಂದಿನ ಸೂರ್ಯಾಸ್ತದೊಳಗೆ ಮಹತ್ ಕಾರ್ಯವೊಂದು ಸಾಧಿಸಿದೆ ಎಂಬ ಹೆಮ್ಮೆ ತೃಪ್ತಿ ನನ್ನದಾಗಲಿ. ಎಲ್ಲಿರುವೆ? ಎಲ್ಲಿರುವೆ? ಬಾ. ವಿಜಯ ಮಾಲೆ. ಓ, ವಿಜಯ ಮಾಲೆ. ಈ ಮಾಲೆಯನ್ನು ಧರಿಸಿ ಹೋರಾಡಿ ಆ ಕೌರವನಿಗೆ ನಾನು ವಿಜಯವನ್ನು ತಂದುಕೊಡಬೇಕೆ? ಆ ನೀಚನ ವಂಶ ನಿರ್ವಂಶವಾಗಲಿ, ನಿರ್ವಂಶವಾಗಲಿ. ಎಲ್ಲಿ ಅಡಗಿರುವೆಯೋ ಸಹದೇವ? ಏ ವಿಚಿತ್ರ, ಏನೋ ನೋಡಯ್ಯ. ನಮ್ಮ ಶಕುನಿ ಮಹಾರಾಜರು ಎಂತ ಕೆಲಸ ಮಾಡಿದ್ದಾರೆ, ತನ್ನ ಸಿಟ್ಟನ್ನೆಲ್ಲ ಈ ಬಳ ಹಾರದ ಮೇಲೆ ತೀರಿಸ್ಕೊಂಡಿದಾರಲ್ಲಯ್ಯ. ಅದಕ್ಕೆ ಬದಲು ನನಗ್ ಕೊಟ್ಟಿದ್ದಿದ್ರೆ? ನಿನಗೆ ಕೊಟ್ಟಿದ್ದಿದ್ರೆ ಏನು ಮಾಡುತ್ತಿದ್ದೆ? ಎಂತಹ ಅರಸಿಕನಯ್ಯ ನೀನು! ಇಂಥ ಮುದ್ದಾದ ಮುತ್ತಿನ ಹಾರ ಕೈ ಸಿಕ್ಕಾಗ ಏನು ಮಾಡ್ತಿದ್ದೆ ಅಂತ ಕೇಳ್ತಿಯಲ್ಲಯ್ಯ. ನನ್ನ ಹೆಂಡತಿ ಕೊರಳಿಗೆ ಹಾಕ್ತಿದ್ದೆ, ಮುಡಿಗೆ ಮುಡಿಸ್ತಿದ್ದೆ, ನೋಡಿ ಆನಂದಿಸ್ತಿದ್ದೆ.
ಗೆಗೆಯ, ನೀನು ಮಹಾ ಮುಠಾಳ ಇದ್ದಿ ಬಿಡು. ಇದು ವಿಜಯಮಾಲೆ, ವೀರರು ಇದನ್ನು ಧರಿಸಿಕೊಂಡು ರಣರಂಗದಲ್ಲಿ ವಿಜಯವನ್ನು ಪಡೆಯತಕ್ಕದ್ದು. ಇದನ್ನು ನಿನ್ನ ಪತ್ನಿಗೆ ಮುಡಿಸಿ ಆನಂದ ಪಡುತ್ತೇನೆ ಎನ್ನುತ್ತೀಯಲ್ಲ, ನಾನೇನು ಹೇಳಲಿ? ಅದಿರಲಿ, ನಮ್ಮ ಶಕುನಿ ಮಹಾರಾಜರು ಈ ವಿಜಯಮಾಲೆಯನ್ನು ಇಲ್ಲಿ ಬಿಸುಟು ಎಲ್ಲಿ ಹೋಗಿರಬಹುದು? ವಿಚಿತ್ರ ನೋಡು, ಅಲ್ಲಿ ಅಲ್ಲೋಗ್ತಾ ಇದ್ದಾರೆ ನೋಡು. ಅದೇನು ಘೋರ ಘೋರ ಕದನ ನಡೆದಿದೆ ಅವರಿಗೂ ಸಹದೇವನಿಗೂ. ಅಯ್ಯೋ ಗೆಗೆಯ, ಸಹದೇವನ ಬಾಣಗಳ ಮಳೆಗೆ ನಮ್ಮ ಶಕುನಿ ಮಹಾರಾಜರು ದೇಹ ಪೂರ್ತಿ ರಕ್ತಸಿಕ್ತರಾಗಿ ಏಳುವುದನ್ನು ಬೀಳುವುದನ್ನು ಲೆಕ್ಕಿಸದೆ ಈ ಕಡೆ ಓಡಿ ಬರುತ್ತಿದ್ದಾರೆ. ತಾನೊಂದು ಬಗೆದರೆ ದೈವವೇ ಮತ್ತೊಂದು ಬಗೆಯಿತು. ದುರ್ಯೋಧನನ ಮೇಲಿನ ಸೇಡನ್ನು ಸಾಧಿಸಲಾಗಲಿಲ್ಲ. ಅಮ್ಮ ದ್ರೌಪದಿ ದೇವಿ, ನಾನು ಸಾಧಿಸಲಾಗದ್ದನ್ನು ನೀನು ಸಾಧಿಸು. ಭೀಮಸೇನನನ್ನು ಈ ಕಾರ್ಯಕ್ಕಾಗಿ ಪ್ರೇರೇಪಿಸಿ ಸೇಡನ್ನು ಸಾಧಿಸುತ್ತಾಯೆ. ನಿನ್ನೆಲ್ಲರಿಗೂ ಆ ಕೃಷ್ಣ ಪರಮಾತ್ಮನು ಸನ್ಮಂಗಳವನ್ನುಂಟು ಮಾಡಲಿ. ಸಹೋದರರೇ, ಈ ನಿಮ್ಮ ಶಕುನಿಯು ನಿಮ್ಮತ್ತಲೇ ಬರುತ್ತೆ.